ಯಾಕೆ ನಿರ್ಮಾಪಕರು ಯಾರು ಸಿಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಆಗುತ್ತೆ. ಇಲ್ಲ, ದರ್ಶನ್ ಒಬ್ಬರು ನಾರನ್ನೋ ಒಬ್ಬರು ಕರೆಸಿದ್ದ, ಅವ್ರು ಯಾವಾಗ ಅಡ್ವಾನ್ಸ್ ಏನೋ ಕೊಟ್ಟಿದ್ರು ಅಂತ ಕಾಣುತ್ತ. ನಿರ್ಮಾಪಕರು ಬಂದು ಕತೆ ಹೇಗೆ ಕೇಳಿ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ರು, ನಾವು ಸಿನಿಮಾ ತೋರಿಸ್ಬಿಟ್ರಿ ಸರ್ ಅಂತ ಶಾರ್ಟ್ ಬೈ ಶಾರ್ಟ್ ಹೇಳಿದವ್ರಿಗೆ. ಆಮೇಲೆ ಅವರು ಅಷ್ಟೊಂದು ದುಡ್ಡಿಲ್ಲ, ಯಾಕಂದ್ರೆ ಲಕ್ಷಾಂತರ ರೂಪಾಯಿನಲ್ಲಿ ಮಾಡುವಂತ ಸಿನಿಮಾ ಅಲ್ಲ ಅದು. ಈಗ ಮೊದಲಿಗೆ 50,000 ರೂಪಾಯಿನಲ್ಲಿ ಒಂದು ಅದ್ಭುತವಾದ ಒಂದು ಸೆಟ್ ಗಿಟ್ಟು ಬರ್ತಿತ್ತು. ಈಗ ಒಂದು ಸೆಟ್ ಹಾಕ್ಬೇಕು ಅಂದ್ರೆ 4 ಕೋಟಿ 5 ಕೋಟಿ ರೂಪಾಯಿ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಮಾಡ. ಆಮೇಲೆ ಆ ಇಂಟ್ರೆಸ್ಟ್ ಇರೋ ನಿರ್ಮಾಪಕನೂ ಬೇಕು. ಪೌರಾಣಿಕ ಕತೆ ಹೇಳಿದ ತಕ್ಷಣ ಅಯ್ಯೋ ಯಾರು ಅಂತ. ಈಗ ನೀವು ವಾಸು ಅವರು, ಈಗ ಅಲ್ಲಿ ಇವರು ರಮೇಶ್ ರೆಡ್ಡಿ ಅಲ್ಲ, ಅವರು ಪರಿಚಯ ಮಾಡಿಸ್ರಿ, ಇವ್ರ ಹತ್ರ ಅದ್ಭುತವಾದ ಸಬ್ಜೆಕ್ಟ್ ಇದೆ ರಾವಣಂದು ನೀವು ಮಾಡಿದಂತ, ಅವರು ಇಲ್ಲಿ ಕೇಳಿಸ್ಕೊಂಡು ಈ ಕಡೆ ತಿರುಗಿದ್ರು. ಅಂದ್ರೆ ಮಾತಾಡೋ ಸಮಯನೂ ಅಲ್ಲ, ಯಾಕಂದ್ರೆ ಅವ್ರಿಗೆ ದುಡ್ಡು ಹಾಕಿ ನಿರ್ಮಾಣ ಮಾಡುವಂತ ನಿರ್ಮಾಪಕನಿಗೆ ಆ ಒಂದು ಪೌರಾಣಿಕ ಅಥವಾ ಜಾನಪದ ಅಥವಾ ಐತಿಹಾಸಿಕ ಇದ್ರ ಬಗ್ಗೆ ಜ್ಞಾನ ಇರಬೇಕು, ಆಸಕ್ತಿ ಇರಬೇಕು. 100,000 ಕೋಟಿ ರೂಪಾಯಿ ಖರ್ಚು ಮಾಡಿ ಆಮೇಲೆ ವಾಪಸ್ ಬರಲಿಲ್ಲ ಅಂತಾರೆ, ಅದು ಯೋಚನೆ ಮಾಡ್ತಾರೆ. ಹೌದು, ಅದು ಪ್ರಚಂಡ ರಾವಣ. ಅದು ಆಕ್ಚುಲಿಗೆ ಅವರು ಬಂದು ನಿರ್ಮಾಪಕ ನನ್ನನ್ನು ಬುಕ್ ಮಾಡಿದ್ದು, ನನ್ನನ್ನು ಬುಕ್ ಅಲ್ಲ, ಕಡಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದಿರೋದು ನಾಟಕ ಅಲ್ಲಿ. ಅಲ್ಲಿ ಅವರು ಏನು ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಸೀತೆ ರಾವಣನ ಮಗಳು ಅಂತಂತ ಹೇಳಿದ್ದಾರೆ. ಅದು ಕಂಬರಾಮಾಯಣದಲ್ಲಿ ಬರುತ್ತೆ, ತಮಿಳಿನಲ್ಲಿ ರಾಮಾಯಣ ಕಂಬ ಅಂತ ಬರೆದಿದ್ದಾರೆ. ಅದರಲ್ಲಿ ರಾವಣನ ಮಗಳು ಸೀತೆ ಅಂತಂತ ಹೇಳ್ಬಿಟ್ಟು, ಮಗು ಹುಟ್ಟಿದ ತಕ್ಷಣ ನೀರಿಗೆ ಬಿಟ್ಟುಬಿಡ್ತಾರೆ, ಅದು ಯಾರಿಗೋ ಸಿಗುತ್ತೆ, ಅದು ಮಂಡೋದರಿಗೆ ತಂದು ಕೊಡ್ತಾರೆ. ಅಯ್ಯೋ ಇದು ನಾವು ಇದು ಮಾಡಬಹುದು ಅಂತೇಳಿ ಅದನ್ನು ಕನಸು ಬೀಳುತ್ತೆ ರಾವಣನಿಗೆ, ಈ ಮಗು ನಿನ್ನ ಹತ್ರ ಇದ್ರೆ ನಿನಗೆ ತೊಂದು ಕೇಡಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಮಗು ಯಾವ ರೀತಿ ಬಂತು ಅದನ್ನ ಹಾಗೆ ನೀರಿನಲ್ಲಿ ಬಿಟ್ಬಿಡ್ತಾರೆ. ಆಮೇಲೆ ಜನಕ ಮಹಾರಾಜನಿಗೆ ಅದು ಸಿಗುತ್ತೆ ಅಂತ ಕಂಬ ಬರೆದಿರೋದು. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ, ನೇಗಿಲು ಉಳ್ಬೇಕಾದ್ರೆ ಒಬ್ಬ ರೈತನಿಗೆ ಸಿಗುತ್ತೆ, ಆ ಮಗು ತಗೊಂಡು ಹೋಗ್ಬಿಟ್ಟು ಜನಕ ಮಹಾರಾಜನಿಗೆ ಕೊಡ್ತಾರೆ, ಇದು ನೆಲದಲ್ಲಿ ಸಿಕ್ತು ಅಂತಂತ ಹೇಳ್ಬಿಟ್ಟು ಆಗ ಒಂದು ಸಾಕಿ ಸಾಲಿಗೆ ಸ್ವಯಂವರ ಎಲ್ಲ ಇಟ್ಟು ಮದುವೆ ಮಾಡಿ. ಅದು ಈಗ ಜಾಸ್ತಿ ನಂಬಿಕೆ ಇರೋದು ನಂಬಿರೋರು ವಾಲ್ಮೀಕಿ ರಾಮಾಯಣವನ್ನೇ. ಕಂಬರಾಯಣವನ್ನು ಇದು ತಮಿಳ್ನಾಡಿನಲ್ಲಿ ಒಂದು ಸ್ವಲ್ಪ ಓದ್ಕೊಂಡಿರಬಹುದು, ಅದನ್ನು ಗೊತ್ತಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ತುಳಸಿ ರಾಮಾಯಣದಲ್ಲೂ ಆ ಈ ಪಾಯಿಂಟ್ ಇಲ್ಲ, ಇಲ್ಲ ತುಳಸಿ ರಾಮಾಯಣದಲ್ಲೂ ಈ ಪಾಯಿಂಟ್.